ಹಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಲೆಸ್ ನಾನಿ ಮಶಾಲಿನ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಇವತ್ತು ಕೃಷ್ಣನ್ ಜನ್ಮಾಷ್ಟಮಿ. ಸೊ ಇವತ್ತಿನ ವಿಡಿಯೋ ಬಂದು ಮಕ್ಕಳಿಗೆ ರೆಡಿ ಮಾಡಿಸೋದು, ಪೂಜೆ ಮಾಡಿಸೋದು ಅದೇ ಆಗಿರುತ್ತೆ. ಎಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬಿಡೋಣ. ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನಮ್ಮಕ್ಕ ಮಾಡಿರೋದು, ಇದು ನಮ್ಮಕ್ಕ ಮಾಡಿರೋದು, ಅಂಡ್ ಇದು ಸ್ಪೆಷಲ್ ಒನ್. ನಾನ್ ಮಾಡಿರೋದು ಗೌಸ್, ನಾನ್ ಮಾಡಿರೋದು ನೋಡಿ ತೋರಿಸಲ. ಎಸ್, ಸಕ್ಕತ್ತಾಗೈತೆ. ಚಾತ ಕೇಸರಿ ಬತ್ತು ಸೂಪರಾಗಿ ಮಾಡಿದ್ದೀನಿ. ಆ್ಯಂಡ್ ಇದೆಲ್ಲ ಟೇಸ್ಟ್ ಮಾಡಿಲ್ಲ, ಫಸ್ಟು ಕೇಸರಿ ಬಾತ್ ತಿನ್ಬಿಡ್ತೀನಿ ಗೈಸ್, ಆಮೇಲೆ ತಿಂತೇನೆ. ನಾನು ಮಾಡಿದ್ದೀನಿ ಅನ್ನೋದಕ್ಕೋಸ್ಕರ ಇಷ್ಟೊಂದು ಕೇಸರಿ ಬಾತ್ ಹಾಕ್ತು, ಇಷ್ಟೊಂದು ಕೇಸರಿ ಬಾತ್ ಹಾಕ್ಕೊಂಡಿದ್ದೀನಿ. ಅದೇ ಬೇರೆಯವ್ರು ಮಾಡಿದ್ದಿದ್ರೆ ಇಷ್ಟೆಲ್ಲ ತಿಂತಿರಲಿಲ್ಲ, ಕಮ್ಮಿ ತಿಂತದೆ. ಆ್ಯಂಡ್ ಎಸ್, ಬನ್ನಿ ಬ್ರೇಕ್ಫಾಸ್ಟ್ ನೋ ಟೈಮ್. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ ಪೂಜೆಗೆ. ನಾನು ಇವಾಗ ನೋಡ್ತಾ ಇದ್ದೀನಿ ಹೆಜ್ಜೆ ನೋಡಿ ಗೈಸ್, ಹೆಜ್ಜೆ ಪಾಟೆ ಅಡ್ಗೆ ಮಾಡಕ್ ಆಗುತ್ತಾ ಇಲ್ವಾ? ಇದು ಅದು ಮಡಿಕೆ ಕೃಷ್ಣ ತಿನ್ನಕ್ಕೆ ಬೆಣ್ಣೆ, ಬೆಣ್ಣೆಗೆ ಕೈಯ ಹೋಗಲ್ವಲ್ಲ, ಮತ್ತೆ ಉಪ್ಪು ಮಾತ್ರ ಗೊತ್ತೈತೆ. ಇದೆಲ್ಲ ಪರವಾಗಿಲ್ಲ, ಕೃಷ್ಣ ಈ ಒಂದ್ ಹೆಜ್ಜೆ ತಗೊಂಡಾಗಿ ಮಡಿಕೆ ಮೇಲೆ ಇಟ್ರೆ ಮಡಿಕೆನೆ ಒಡ್ದೋಗ್ಬಿಡುತ್ತೆ. ಹೆಜ್ಜೆ ನೋಡಿ, ಇವಾಗ ಒರಿಜಿನಲ್ ಕಲರ್ ಕಾಣಿಸ್ತೈತೆ ನೋಡಿ, ನೋಡಿ ಗೈಸ್, ತಾವರೆ ಒಂದನೆ ಸಖತ್ತಾಗಿರುತ್ತೆ. ಇನ್ನಿತರ ಮರ್ಚಿದ್ರೆ ಇನ್ನು ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ದೇವರ ಎಲ್ಲ ಹೂವ ಎಲ್ಲ ತೆಗಿತಾ ಇದ್ದಾರೆ ಫ್ರಿಡ್ಜಿಂದ. ಇದು ಕಸಕ್ಕೆ ಹಾಕ್ಬೇಕು, ಇದೆಲ್ಲ ಹೂವು ಕವರು, ಇದರಲ್ಲಿ ಹೂವು ಇಟ್ಟಿದ್ದಾರೆ. ತಮ್ಮ ನಮ್ಗೆ ಬೇಕಾದಾಗ ಬೇಕಾದಾಗ ನೀರಲ್ಲಿ ಒಂದೊಂದೇ ಉಂಡೆ ಕಲಸಿ ಕಲಸಿ ರಂಗೋಲಿ ಹಾಕೊಂಡ್ರೆ ಕೈ ಹಚ್ಚಿಟ್ಕೊಳ್ಳ, ಕೈ ಹಾಕೊಳ್ಳ. ಬಲ್ಗಾಲು ಮೇಲೆ, ಎಡಗಾಲು ಕೆಳಗಡೆ. ಇವಾಗ ಅದಕ್ಕೆ ಇದ್ಕೊಡು ಬೈಟ್ ಟೈಲ್ಸ್ ಅಲ್ವಾ, ಇಷ್ಟೆಲ್ಲ ಸೇಮ್ ಅವನ್ ಕಾಲ, ಅವನ್ ಕಾಲ್ ತರನೇ ಬಂದೈತಿ. ಸೂಪರ್. ಸೆಂಟ್ರಲ್ ಇಡು ಒಂದ್ ಚೂರೇ, ಚೂರು ಚೂರೇ, ಚೂರು ಒಂದ್ ಸ್ವಲ್ಪ ಹೈಲೈಟ್ ಆಗೋ ತರ. ಗೈಸ್, ಏನಂತಂದ್ರೆ ಇವಾಗ ಹೆಸರು ಬೇಳೆ ಮಾಡೋಣ ಅಂತನ್ಬಿಟ್ಟು ಸೌತೆಕಾಯಿನೆಲ್ಲ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ
ಹೆಸರು ಬೇಳೆನ ಚೆನ್ನಾಗಿ ತೊಳೆದಿದ್ದೀನಿ. ಒಂದು ಐದಾರು ಸತಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ. ನೆನೆಸಿ ತೊಳೆದಿಟ್ಟಿರೋದು. ಇವತ್ತೆಲ್ಲ ಫುಲ್ಲು ತಿನ್ನೋದೇ ಆಗೋಗುತ್ತೆ ಅನ್ಸುತ್ತೆ ಬ್ಲಾಗು. ನಾನು ಮಾಡಿರೋ ಕೇಸರಿ ಬಾತು ಇನ್ನಿಷ್ಟಿದೆ, ಮುಕ್ಕಾಲು ಭಾಗ ಖಾಲಿ ಆಗಿದೆ, ಇನ್ನು ಕಾಲು ಭಾಗ ಇದೆ. ಸಖತ್ತಾಗಿತ್ತು ಗೈಸ್ ಟೇಸ್ಟು. ಹಾಂ ಗೈಸ್, ಏನು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೌತೆಕಾಯಿ ಕೆಳಗಡೆ ಮೇಲೆ ಹೆಸರು ಬೇಳೆ ಇದೆ. ಆ್ಯಂಡ್ ಇದಕ್ಕೆ ನಾನು ಎರಡು ಮೆಣಸಿನ್ಕಾಯಿ ಹಾಕೊತಿದ್ದೀನಿ, ಸಾಕು ಎರಡು ಮೆಣಸಿನ್ಕಾಯಿ. ಜಾಸ್ತಿ ಖಾರ ಬೇಡ. ಇದು ಕಟ್ ಮಾಡ್ಕೊಬೇಕು ಗೈಸ್, ಇವಾಗ ಕಟ್ ಮಾಡಿಕೊಂಡು ಹಾಕೊಬೇಕು. ಆ್ಯಂಡ್ ಕ್ಯಾರೆಟ್ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಕ್ಯಾರೆಟ್ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ, ಕ್ಯಾರೆಟ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಒಗ್ಗರಣೆ ಹಾಕಿದ್ದೀನಿ ಆ್ಯಂಡ್ ತೆಂಗಿನ ತುರಿ ಹಾಕಿದಾರಮ್ಮ. ಯಮ್ಮಿ ಯಮ್ಮಿ. ಎಸ್, ಈಗ ಆ ಪಿಳ್ಳೆ ಆಗಲೇ ರೆಡಿ ಆಗ್ತಾ ಇದ್ದಾಳೆ. ಇರಿ ಬರ್ತಾಳೆ, ಕಾಣಿಸ್ತಾಳೆ. ಅವನು ಬಂದ, ಅವಳು ರೆಡಿ ಆಗ್ತಾ ಇದ್ದಾಳೆ. ರಾಧೆ. ಓ ರಾಧೆ, ನನ್ನನ್ನು ನೋಡು ರಾಧೆ. ಕೃಷ್ಣ. ಓ ಕೃಷ್ಣ ಕೃಷ್ಣ. ಇಲ್ಲಪ್ಪ ಮೂತಿ ತೋರಿಸು. ಸಾಕು ಸಾಕು ಬಗು. ಇನ್ನೂ ಸ್ವಲ್ಪ ಕೆಳಗಡೆ ಹಾಕೋದಲ್ಲ ಜಾಸ್ತಿ. ಬಗ್ಗ ಕೆಳಗಡೆ. ಹಿಂಗ್ ಹಿಂಗ್ ಬರ್ಬೇಕು ಹಂಗಲ್ಲ ಗೈಸ್. ಇವಳು ಬೆಳಿಗ್ಗೆನೆ ರೆಡಿ ಆಗಿ ಸ್ಕೂಲ್ಗೆ ಹೋಗಿದ್ಲು, ರಾಧೆ ಗೆಟಪಲ್ಲೇ ಸ್ಕೂಲ್ಗೆ ಹೋಗಿದ್ಲು. ಈಗ ಮತ್ತೆ ತಿರ್ಗಾ ಮಾಡಿಸ್ತಾ ಇದೀವಿ ಗೈಸ್. ಪಿಳ್ಳೆ ಬಂದು ಫುಲ್ಲು ರಾಧೆ ಗೆಟಪಲ್ಲಿ ಫುಲ್ಲು ಹೈಲೈಟ್ ಆಗಿ ಮಿಂಚ್ತಾಳೆ. ಅಂಡ್ ಕೃಷ್ಣ ಬಂದು ಒಂದ್ ಸ್ವಲ್ಪ ಕ್ಯೂಟ್ ಅಂಡ್ ನೀಟ್ ಸಿಂಪಲ್ ಆಗಿ ರೆಡಿ ಮಾಡಿಸ್ತೀನಿ. ಏನು ಅಂತಂದ್ರೆ ಒಂದ್ ಸ್ವಲ್ಪ ಜುವೆಲ್ಸ್ ಹಾಕಿ ಹಂಗೆ ಬಿಟ್ಬಿಡ್ತೀನಿ. ಯಾಕೆ ಅಂತಂದ್ರೆ ನಾನೊಂದು ನಾಲ್ಕೈದು ರೆಫರೆನ್ಸ್ ಫೋಟೋಸ್ ನೋಡಿದೆ, ಸೊ ಅದೇ ತರ ಮಾಡೋಣ ಅಂತಂದ್ಬಿಟ್ಟು. ಯಾಕಂದ್ರೆ ಇವ್ನು ಇವಾಗ ಚಿಕ್ಕೋನಲ್ಲ, ನೆಕ್ಸ್ಟ್ ಅದೆಲ್ಲ ಮಾಡ್ಸಕ್ಕಾಗಲ್ಲ ಸ್ವಲ್ಪ ದೊಡ್ಡೋನಾದ್ಮೇಲೆ ಅಂತನ್ಬಿಟ್ಟು. ಸೊ ಈಗಲೇ ಆ ತರ ಮಾಡೋಣ ಅಂತನ್ಬಿಟ್ಟು ಆ ತರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹೋದ ವರ್ಷ ಯಾವ ತರ ಮಾಡಿದ್ವಿ ಅನ್ನೋದೆಲ್ಲ ನಾನು ನಿಮ್ಗೆ ಇಲ್ಲೋ ಅಥವಾ ಇಲ್ಲೋ ಪಿಕ್ ಹಾಕ್ತೀನಿ ಇಬ್ರುದನ್ನು ನೋಡಿ. ಅಂಡ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಪಿಳ್ಳೆದು ಅವನು ಒಂದ್ ಸ್ವಲ್ಪ ಚೇಂಜ್ ಇರುತ್ತೆ. ಏನು ಅಂತಂದ್ರೆ ಲಾಸ್ಟ್ ಟೈಮ್ ಕಚ್ಚೆ ಇರುತ್ತೆ, ಈ ಟೈಮ್ ಕಚ್ಚೆ ಇರೋ ಲಾಸ್ಟ್ ಟೈಮ್ ಡಿಫ್ರೆನ್ಸ್ ಏನಿರಲ್ಲ ನೋಡಿ. ಓಕೆ, ಇಲ್ಲೋ ಇಲ್ಲೋ ಹಾಕಿರ್ತೀನಿ. ನಾನು ಬಂದು ಇವತ್ತು ಸ್ಯಾರಿ ಹಾಕೊಂಡಿದ್ದೀನಿ. ಇದು ನಮ್ಮ ಅಮ್ಮಂದು ಗೈಸ್ ಹಳೆ ಸ್ಯಾರಿ, ನನ್ನ ಬ್ಲೌಸ್ಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ವೇರ್ ಮಾಡ್ಕೊಂಡಿದ್ದೀನಿ. ನನ್ನ ತಂಗಿನೂ ರೆಡಿ ಆಗಿಲ್ಲ, ಪಿಳ್ಳೆಗೆ ರೆಡಿ ಮಾಡಿಸ್ಬಿಟ್ಟು ರೆಡಿ ಮಾಡ್ಕೊತಾಳೆ, ರೆಡಿ ಆಗ್ತಾಳೆ, ಸಾರಿ ರೆಡಿ ಮಾಡ್ಕೊತಾಳೆ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಇದು ಬಂದು ಜೋಕಾಲಿ ಮಗಮರಿ ಮಲ್ಬೋದು ಗೈಸ್. ಇವಾಗ ಏನು ಕರ್ಕಡುಬು ಏನಂತಾರೆ ನನಗದು ಪ್ರಾಪರ್ ಆಗಿ ನೇಮ್ ಗೊತ್ತಿಲ್ಲ, ಏನ್ ಪ್ರೊನೌನ್ಸ್ ಮಾಡ್ತಾರೆ ಅಂತೇಳಿ. ಏನು ಅಂತಂದ್ರೆ ಈಗ ಒಬ್ಬಟ್ಟು ಮಾಡಕ್ಕೆ ಊರ್ನ ಇರುತ್ತಲ್ಲ, ಯೆಲ್ಲೋ ಕಲರ್ ಒಳಗಡೆ ಬೇಳೆ ಬೆಳೆದು ಊರ್ನ ಇರುತ್ತಲ್ಲ, ಊರ್ನ ಇರುತ್ತಲ್ಲ, ಅದನ್ನ ಇದು ಗೋಧಿ ಹಸಿಟ್ಟು ಮತ್ತೆ ಮೈದಾ ಹಸಿಟ್ಟು ಮಿಕ್ಸ್ ಮಾಡಿ ಕರ್ಜಿಕಾಯಿ ತರ ಮಾಡ್ತಾರೆ. ಅಂದ್ರೆ ಇದು ಚಪಾತಿ ತರ ರೆಡಿ ಮಾಡಿಬಿಟ್ಟು ಅದ್ರೊಳಗಡೆ ಒಬ್ಬಟ್ಟು ಊರ್ನ ಇಟ್ಟು ಮಾಡ್ತಾರೆ. ಕರ್ಕಡುಬು ಅನ್ಸುತ್ತೆ ನಂಗೆ, ಏನ್ ಪ್ರಾಪರ್ ಆಗುತ್ತಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ ಗೈಸ್. ಈಗ ಅದನ್ನ ಮಾಡಕ್ ನಾನು ರೆಡಿ ಮಾಡ್ತಾ ಇದ್ದೀನಿ. ನಂದು ರೆಡಿ ಆಯ್ತು ಮತ್ತೆ ಪಿಳ್ಳೆದು ರೆಡಿ ಆಯ್ತು. ಆಲ್ಮೋಸ್ಟ್ ಮಗ ಮರಿದು ಬಂದು ರೆಡಿ ಆದಂಗೇನೆ, ಒಂದೇನಿಲ್ಲ, ಸುಮ್ಮನೆ ಜುವೆಲ್ಸ್ ಮಾತ್ರ ಹಾಕಿ ಬಿಡೋದಷ್ಟೇನೆ. ಯಾಕೆ ಅವನು ಲೇಟ್ ಆಗಿ ಮಾಡ್ತೀನಿ ಅಂದ್ರೆ ಜುವೆಲ್ಸ್ ಅವನಿಗೆ ಬರೀ ಮೈಯಲ್ಲಿ ಹಾಕ್ತೀನಲ್ಲ, ಸ್ವಲ್ಪ ಅವನಿಗೆ ಒತ್ತೋ ತರ ಅಥವಾ ಏನಾರ ಇರಿಟೇಟ್ ಆಗುತ್ತೆ ಅಂತನ್ಬಿಟ್ಟು ನಾನು ಮನೆ ಲಾಸ್ಟ್ ಮಾಡೋಣ ಅಂತನ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಈಗ ನಂದು ಎಲ್ಲ ರೆಡಿ ಆಗಿದೆಯಲ್ಲ, ಸೊ ಅದಕ್ಕೆ ನಾನು ಈಗ ರೆಡಿ ಮಾಡಕ್ ಬಂದಿದ್ದೀನಿ. ಅಂಡ್ ಮನೇಲೆಲ್ಲ ರೆಡಿ ಆಗ್ತಿದ್ರೆ ಅಮ್ಮ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂತಿದ್ರೆ ಹಿಂದೆ ಜುಟ್ ನೋಡಿದ್ರ ಏ ಬಿಚ್ತಾ ಜುಟ್ಟು ಗೈಸ್. ಪೂಜೆ ಎಲ್ಲ ಆಯ್ತು, ಸೊ ಒಂದ್ ಶಾರ್ಟ್ ತೆಗಿಯೋಣ ಅಂತನ್ಬಿಟ್ಟು ತೋರಿಸ್ತಾ ಇದೀನಿ.
ಪೂಜೆ ಆಯ್ತು. ಆಚೆಯಿಂದ ಒಂದ್ಸತಿ ತೋರಿಸೋಣ ಅನ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕೃಷ್ಣ ನೋಡಿ ಗಸ್, ಕೃಷ್ಣನ ಇವತ್ತು ಆಚೆ ಇಟ್ಟಿದೀವಿ. ಇಷ್ಟು ದಿವಸ ಮೇಲೆ ಇದ್ದ ಕೃಷ್ಣ, ಅಂದ್ರೆ ಮೇಲೆ ಅಂದ್ರೆ ಇದ್ರ ಮೇಲೆ ಅಂದ್ರೆ ಕರೆಕ್ಟ್ ಆಗಿ ದೇವ್ರ ಮನೆ ಇದೆಯಲ್ಲ, ದೇವ್ರ ಮನೆ ಮೇಲ್ಗಡೆ ಇಟ್ಟಿದ್ವಿ. ಇವತ್ತು ಇಲ್ಲಿದ್ದಾನೆ. ಚೆನ್ನಾಗಿದೆ. ನೋಡಿ ಅಂಡ ನಿಂತ್ಕೊಳ್ತಾನೆ ಇಲ್ಲ ಗೈಸ್ ಇವಳಂತ ಒಂದ್ ಕಡೆ. ಏ ವಾವ್ ಸೂಪರ್ ಲೇಡಿ. ಅಮ್ಮ ನೋಡಿ ಆನಂದ ಏನು ಅನುಭವಿಸ್ತಾ ಇದ್ದಾರೆ ಕ್ಷಣಗಳನ್ನ. ಏನೋ ಪೂಜೆ ಎಲ್ಲ ಆಯ್ತಾ? ನಾವು ಮಕ್ಕಳನ್ನ ರೆಡಿ ಮಾಡಿಸಿದ್ರೆ ಅಮ್ಮ ದೇವ್ರನ್ನ ರೆಡಿ ಮಾಡಿಸ್ತಾ ಇರ್ತಾರೆ. ಅಂಡ್ ಗೈಸ್ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಅಮ್ಮ ನಿನ್ ಕಾಲ್ ತೋರ್ಸಮ್ಮ ನೋಡಿ, ನಮ್ಮ ಅಮ್ಮಂಗೂ ಹಾಕಿದೀವಿ. ಚೆನ್ನಾಗಿದ್ಯಾ? ನಮ್ಮಅಮ್ಮ ಬೇಡ ಬೇಡ ಅಂತ ಇದ್ರು. ನಾವೇ ನಾನು ಮತ್ತೆ ನನ್ನ ತಂಗಿ ಫೋರ್ಸ್ ಮಾಡಿ ಹಾಕ್ಸಿದೀವಿ. ಚೆನ್ನಾಗಿದೆಯಲ್ಲ ಗೈಸ್? ನಮ್ಗೆ ತುಂಬಾನೇ ಇಷ್ಟ ಆಯ್ತು. ಅಂದ್ರೆ ನಾನು ನನ್ನ ತಂಗಿ ತುಂಬಾ ಇಷ್ಟಪಟ್ಟು ನಮ್ಮ ಅಮ್ಮಂಗೆ ಹಾಕಿದೀವಿ. ಗೈಸ್ ಬಿಳ್ಳೆದು ಕಲರ್ ನೋಡಿ ಚೆನ್ನಾಗಿದೆ. ಅಂಡ್ ಸೇಮ್ ಇದೇ ತರನೇ ನಾನು ತಗೊಂತೀನಿ. ಸೇಮ್ ಇದೇ ತರ ನಾನು ತಗೊಂಡು ಟ್ವಿನ್ನಿಂಗ್ ಮಾಡ್ತೀನಿ ಗೈಸ್. ನನ್ನ ತಂಗಿನ ಸೇರ್ಸ್ಕೊಳ್ಳಲ್ಲ, ನಾನು ಮತ್ತೆ ಬಿಳ್ಳೆ ಇಬ್ರು ಟ್ವಿನ್ನಿಂಗ್ ಮಾಡ್ತೀವಿ. ಸೇಮ್ ಇದೆ. ಓ ನೀನೆ ಕೃಷ್ಣನ ಹತ್ತಿ ಇಳಿಸ್ಬೇಕು. ಗೈಸ ಇವಳ ಡ್ರೆಸ್ ನೋಡಿ. ಹೇಳಿದೆ ಹಂಗೆ ಕುತ್ಕೊಂಡ್ಬಿಡ್ತಾಳಪ್ಪ. ನಿಂಚ ನಿಂಚ. ಪಪ್ಪ ನನ್ ತಂಗಿ ಓಡಾಡ್ತಾವಳೆ ಗೈಸ್ ಅವಳ ಹತ್ರ. ರಾಧೆ ನೋಡಿರ್ತೀರ, ಅಲ್ಟ್ರಾ ರಾಧೆ ತೋರಿಸ್ಲಾ? ಈಗ ತೋರಿಸ್ತೀನಿ ಬನ್ನಿ. ಅಲ್ಟ್ರಾ ರಾಧೆ ಎದ್ ನಿಂತ್ಕೊಳ್ಳಿ. ಬಟ್ಟೆ ಅವನು ಈ ಕಡೆ ಬಾ. ರಾಧೆ ಏನಾರ ಹೇಳ್ಬೇಕಾ? ಏನು ಇಲ್ವಾ? ಬೆಳಗ್ಗೆ ಬಂದ್ಲು. ಎಷ್ಟು ಗಂಟೆ ಬಂದೆ? 11 ಗಂಟೆ ಬಂದೆ.
ಹನ್ನೊಂದು ಗಂಟೆ ಬಂದು ಬಂದಿದೆ ತಿಂದು ಸ್ವಲ್ಪ ಕುತ್ಕೊಂಡು ಮತ್ತೆ ಇನ್ನೊಂದು ಟ್ರಿಪ್ ತಿಂದು ಸ್ವಲ್ಪ ಕುತ್ಕೊಂಡು ಮತ್ತೆ ಇನ್ನೊಂದ್ಸತಿ ತಿಂದು ಕುತ್ಕೊಂಡು ಪಿಳ್ಳೆಗೆ ರೆಡಿ ಮಾಡಿಸಿದ್ಲು ಗೈಸ್. ಅಷ್ಟು ಬಿಟ್ಟು ಬೇರೆ ಏನಾದ್ರು ಮಾಡಿದ್ರು ಓ ಸ್ಕೂಲ್ ಕರ್ಕೊಂಡು ಏನು ಕರ್ಕೊಂಡು ಹೋಗಕ್ಕೆ ಸಾರಿ ಕರ್ಕೊಂಡ್ಬರಕ್ಕೆ ಹೋಗಿದ್ಲು. ಇನ್ನೇನಾದ್ರು ಮಾಡಿದ್ರು ಮತ್ತಿನ್ನೊಂದು ಮಾಡಿದ್ಲು ಮೊಬೈಲ್ ಇಟ್ಕೊಂಡು ಸ್ಕೂಲ್ ಮಾಡ್ತಾ ಇದ್ಲು. ರಾಧೆ ಕೋತಿ ತರ ಆಡ್ತಾವಳೆ ನೋಡಿ. ನೋಡಿ ಯಾರು ಮಾಡ್ತಾವ್ರೆ ಅಂತ ನೋಡಿ. ಇವಾಗ ನಾನು ಆ ಕಡೆ ಕೇಳ್ದಿದ್ದೀನಿ ಯಾವ್ದಕ್ಕೆ ಅಂತಂದ್ರೆ ಇದಕ್ಕೆ ನೆಲಸಲ ಬಂದ ಈಗ ನಾನು ಜಾಯ್ನ್ ಆಗಿದ್ದೀನಿ. ಓಕೆ ಈಗ ಮಾಡ್ಬೇಕು. ಗೈಸ್ ಕರ್ಕೊಡುದು ಮುಗೀತು ಮಾಡಿದ್ರು ನೋಡಿ ಹೆಂಗೈತ್ ನಂದು. ಒಳಗಡೆ ತೋರಿಸಿ ಹೋಗಿ ಬರ್ತಾಯ್ತಿ ಅನಿಸ್ತೈತಾ ಇವಾಗ ಕಚ್ಚು. ಇವಾಗ ನೋಡಿ ಮಲ್ಕೊಂಡ್ಬಿಟ್ಟ. ಇವತ್ತೇನಪ್ಪ ಅಂತಂದ್ರೆ ತುಂಬಾ ಆಟ ಮಾಡ್ದಾಗ ಎಷ್ಟು ಆಟ ಮಾಡ್ದ ಅಂದ್ರೆ ಅಷ್ಟಿಷ್ಟು ಆಟ ಮಾಡಿಲ್ಲ. ಅಷ್ಟು ಆಟ ಮಾಡಿಕೊಂಡು ಎದ್ದು ಬಿದ್ದು ಇವತ್ತು ಜಾಸ್ತಿನೇ ಬೀಳ್ತಾನೆ ಏನ್ಕಂತಾನೆ ಗೊತ್ತಿಲ್ಲ. ಎಸ್ ಆಟ ಮಾಡಿ ಆಟ ಮಾಡಿ ಕೊನೆಗೆ ಮಲ್ಕೊಂಡ. ನಂದಿನ್ನೂ ಊಟ ಆಗಿಲ್ಲ, ಇವಾಗ ಹೋಗಿ ಊಟ ಮಾಡಬೇಕು. ಎಲ್ಲಾರ್ದು ಊಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈಗಾಗಲೇ ಟೈಮ್ ನೋಡಿ 10:30 ಆಗಿದೆ. ಎಸ್ ಇವಾಗ ನಾನು ಇವನ್ನ ಜೋಕಾಲಿ ಇಲ್ಲಿ ಹಾಕ್ಬಿಟ್ಟು ನಾನು ಊಟ ಮಾಡ್ತೀನಿ ಗೈಸ್. ಅಂಡ್ ಎಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂತ. ಎಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಾಯ್ ಬರ್ತೈತೆ. ಓಕೆ ಬನ್ನಿ ವಿಡಿಯೋ ಎಂಡ್ ಮಾಡೋಣ. ಆ್ಯಂಡ್ ಎಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.